ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಯುಟಿ ಖಾದರ್ ನೋಡ್ಕೊಂಬರೋಣ. ಈಶ್ವರಪ್ಪನವರ ರಾಜೀನಾಮೆಗೆ ಒತ್ತಾಯಿಸಿ ಕಾಂಗ್ರೆಸ್ ನಾಯಕರು ಈಗ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇರುವಂತದ್ದು ಈಗಾಗಲೇ 3 ದಿನ ಕಂಪ್ಲೀಟ್ ಆಗಿದೆ. ಮತ್ತೆ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಏನು ಸ್ವತಃ ಮಾಜಿ ಸಚಿವರು ಮತ್ತು ಶಾಸಕರಾದಂತಹ ಯುಟಿ ಖಾದರ್ ಅವರಿದ್ದಾರೆ. ಸರ್, ಈಗಾಗಲೇ 3 ದಿನ ಕಂಪ್ಲೀಟ್ ಆಗಿದೆ, ಮತ್ತೆ ಯಾವ ರೀತಿ ಹೋರಾಟ ಇರುತ್ತೆ? ಯಾಕಂದ್ರೆ ಈಗಾಗಲೇ ಬಿಜೆಪಿ ನಾಯಕರು ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇರುವಂತದ್ದು, ಈಗ ಮುಂದೆ ನಡೆ ಏನಿರುತ್ತೆ ಸರ್ ಕಾಂಗ್ರೆಸ್? ನೋಡಿ, ಬಿಜೆಪಿಯವರು ಸಮರ್ಥನೆ ಮಾಡುತ್ತಿರುವ ನೋಡೋ ಸಂದರ್ಭದಲ್ಲಿ ಈ ರಾಜ್ಯದ ಮತ್ತು ದೇಶದ ಜನರಿಗೆ ಬಹಳ ಸ್ಪಷ್ಟವಾಗ್ತದೆ. ಈಶ್ವರಪ್ಪ ಅವರ ರಾಷ್ಟ್ರಧ್ವಜಕ್ಕೆ ಮತ್ತು ರಾಷ್ಟ್ರಕ್ಕೆ ಅವಮಾನ ಮಾಡುವಂಥ ಹೇಳಿಕೆ, ಅದು ಬರೀ ಈಶ್ವರಪ್ಪ ಅವರ ಒಂದು ಹೇಳಿಕೆ ಮಾತ್ರ ಅಲ್ಲ, ಇದು ಬಿಜೆಪಿ ಅವರ ಹೇಳಿಕೆಯನ್ನು ಅವರು ಇವತ್ತು ಹೇಳಿದ ಅವ್ರ ಮುಖಾಂತರ ಹೇಳಿಸಿದ್ದಾರೆ. ಅದಕ್ಕನ್ನು ಸಮರ್ಥನೆ ಮಾಡಲೇಬೇಕು. ಇದಕ್ಕೆ ಬಿಜೆಪಿಯರ ಈ ಒಂದು ನಿಲುವು ದೇಶದ ಜನರ ಮುಂದೆ ಅವರ ಮುಖವಾಡ ಕಲಚಿಬಿಟ್ಟಿದೆ. ರಾಷ್ಟ್ರೀಯತೆ ಬಗ್ಗೆ, ದೇಶಪ್ರೇಮ ಬಗ್ಗೆ ಆಗಾಗ ಮಾತಾಡುವಂಥದ್ದು ಇದೆಲ್ಲವೂ ಕೂಡ ಅವರು ರಾಜ್ಯಕ್ಕೆ ಅಧಿಕಾರಕ್ಕೆ ಬರಲಿಕ್ಕೆ ಮಾತ್ರ, ಅಧಿಕಾರಕ್ಕೆ ಬಂದಾಗ ಹೇಗೆ ಜನರಲ್ಲಿ ಮರೆಯುತ್ತಾರೆ ಅದೇ ರೀತಿ ಈ ದೇಶಕ್ಕೆ ಅವಮಾನ ಆದದನ್ನು ಕೂಡ ಅವರು ಮರೆಯುತ್ತಾರೆ ಅಂತ ಹೇಳಿಕೊಂಡು ಬಹುಶಃ ಈ ಒಂದು ನಿಲುವು ಅವ್ರದ್ದು ನಮ್ಗೆ ಕಾಣಿಸ್ತದೆ. ನಾಳೆಯಿಂದ ಮತ್ತೆ ಅಧಿವೇಶನ ಆರಂಭ ಆಗುತ್ತೆ, ನಾಳೆ ಸಹ ಅಧಿವೇಶನದಲ್ಲಿ ಈ ಬಗ್ಗೆ ಏನೋ ಹೋರಾಟ ಮುಂದುವರಿಸುವಂತದ್ದು, ಹೋರಾಟ ಹೇಗಿರುತ್ತೆ ಅಂತ? ಖಂಡಿತವಾಗಿಯೂ ನಮ್ಮ ನಿಲುವು ಏನು ಸ್ಟಾರ್ಟಿಂಗ್ ನಮ್ಮ CLP ನಾಯಕ ಒಂದು ಪಕ್ಷ ಅಧ್ಯಕ್ಷರು ಕೊಟ್ಟಿದ್ದಾರೆ, ಅದಕ್ಕೆ ಅನುಗುಣವಾಗಿ ಇವತ್ತು ನಮ್ಮ ಪ್ರತಿಭಟನೆ ನಡೀತಾ ಇದೆ, ನಾಳೆ ಕೂಡ ಮುಂದುವರಿತಾರೆ. ಸಾಕಷ್ಟು ವಿಚಾರಗಳಿದ್ದು ಚರ್ಚೆ ಮಾಡೋದಕ್ಕೆ, ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಹೋರಾಟವನ್ನು ಮಾಡಿ ಒಂದು ಸದನ ಹಾಳು ಮಾಡ್ತಿದ್ದಾರೆ ಅಂತೇಳಿ ಕೆಲವು ಏನು ಬೇರೆ ಪಕ್ಷಗಳಿಂದ ಒಂದು ಟೀಕೆ ವ್ಯಕ್ತವಾಗ್ತಿರುವಂತದ್ದು. ನೋಡಿ, ಇವತ್ತು ಬಿಜೆಪಿ ಅವರಿಗೆ ಜನರ ಬಗ್ಗೆ ಕಾಳಜಿ ಇದ್ದಿದ್ರೆ ಈ ಬೇಡಿಕೆಗೆ ಅವರು ಒಪ್ಪಿ ಈಶ್ವರಪ್ಪ ಅವರ ಮೇಲೆ ಕ್ರಮ ಕೈಗೊಳ್ತಿದ್ರು. ಒಂದು, ಎರಡನೇದು, ಈ ಹಿಂದೆ ಕೂಡ ನಾವು ಅಧಿಕಾರದಲ್ಲಿದ್ದಾಗ ಅವರು ಪ್ರತಿಪಕ್ಷ ಸ್ಥಾನದಲ್ಲಿದ್ದಾಗಲೂ ಕೂಡ ಸಣ್ಣ ಸಣ್ಣ ವಿಚಾರಕ್ಕೆ ಸಂಬಂಧ ಕೊಟ್ಟ ಕೂಡ ಈ ರೀತಿ ಅಡ್ಡಿಪಡಿಸಿದ್ದಾರೆ. ಅದು ನಮಗೆ ಅಡ್ಡಿಪಡಿಸುವ ಇಚ್ಛೆ ಇಲ್ಲ. ಮೂರನೇದು, ಬಿಜೆಪಿಯವರಿಗೆ ನಿಜವಾಗಿ ಜನರ ಬಗ್ಗೆ ಕಾಳಜಿ ಇದ್ರೆ, ದೇಶ ಬಗ್ಗೆ ಕಾಳಜಿ ಇದ್ರೆ ಈಶ್ವರಪ್ಪ ನಮ್ಮ ಯಾರು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿ. ಇನ್ನು 1 ವಾರ ಸೆಷನ್ ಮುಂದಾಕ್ಲಿ, ಎಲ್ಲ ರೀತಿ ಚರ್ಚೆ ಮಾಡ್ಲಿಕ್ಕೆ ನಾವೆಲ್ಲ ಕೂಡ ಸಿದ್ಧರಿದ್ದೇವೆ, ಸಹಕಾರ ಕೊಡ್ತೇವೆ. ಪಕ್ಷದ ವತಿಯಿಂದ ಏನು ರಾಜ್ಯದಾದ್ಯಂತ ಹೋರಾಟ ಮಾಡೋದಕ್ಕೂ ಸಹ ಒಂದು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿ, ಯಾವ ರೀತಿ ಹೋರಾಟ ಇರುತ್ತೆ? ಇವತ್ತು ಈಗಾಗಲೇ ಬಹಳಷ್ಟು ಕಡೆ ಸ್ವಯಂಪ್ರತವಾಗಿ ಸ್ಟಾರ್ಟ್ ಆಗಿ ಪ್ರತಿಭಟನೆ ಮಾಡಿದ್ದಾರೆ. ಪಕ್ಷದ ಅಧಿಕೃತವಾದ ಮುಖಾಂತರ ನಾಳ್ದು ತಮ್ಮ ತಮ್ಮ ಕ್ಷೇತ್ರ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಕರೆ ಇವತ್ತು ಕೊಟ್ಟಿದ್ದಾರೆ. ಆ ಕ್ಷೇತ್ರದ ಕಾರ್ಯಕರ್ತರು ಅದಕ್ಕೆ ಅನುಗುಣ ಪ್ರತಿಭಟನೆ ಮಾಡ್ತಾರೆ. ಇದು ಯುಟಿ ಖಾದರ್ ಅವರು ಹೇಳ್ತಿರುವಂತದ್ದು. ಏನೀಗಾಗಲೇ ಹೋರಾಟ ವಿಧಾನಸಭೆಯಲ್ಲಿ ನಡೀತಾ ಇದೆ, ನಾಳೆ ಅಧಿವೇಶನ ಆದರೂ ಅಲ್ಲೂ ಸಹ ಹೋರಾಟವನ್ನು ಕಂಟಿನ್ಯೂ ಮಾಡ್ತೀವಿ, ಮತ್ತೆ ರಾಜ್ಯಾದ್ಯಂತ ಸಹ ಒಂದು ಹೋರಾಟವನ್ನು ಮಾಡಿ ಒಂದು ಬಿಜೆಪಿ ನಾಯಕಕ್ಕೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತೇಳಿ ಯುಟಿ ಖಾದರ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ 18 ಕಡ, ಬೆಂಗಳೂರು. ರಾಜ್ಯ ಕಾಂಗ್ರೆಸ್ನಲ್ಲಂತೂ